ತೆರಿಗೆ ಪದ್ಧತಿಯನ್ನು ಈ ಬಾರಿಯ ಬಜೆಟ್ನಲ್ಲಿ ಸರಳೀಕರಣಗೊಳಿಸಲು ನಿರ್ಧರಿಸಲಾಗಿದೆ. 1961 ಆದಾಯ ತೆರಿಗೆ ಕಾಯ್ದೆಯನ್ನು ಸಮಗ್ರವಾಗಿ ಪರಿಶೀಲನೆಗೆ ಒಳಪಡಿಸಲಾಗುವುದು. ಇದರಿಂದ ವ್ಯಾಜ್ಯ ಮತ್ತು ವಿವಾದಗಳು ತಗ್ಗಲಿವೆ. ಪ್ರಕರಣಗಳನ್ನು 6 ತಿಂಗಳ ಒಳಗೆ ಇತ್ಯರ್ಥಪಡಿಸಲು ಒತ್ತು ನೀಡಲಾಗುವುದು ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಹೊಸ ಆದಾಯ ತೆರಿಗೆ ಪದ್ಧತಿ ಇಂತಿದೆ. An IT-based system for property. 3 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ. 3 ರಿಂದ 7 ಲಕ್ಷದವರೆಗೆ ಶೇಕಡ 5ರಷ್ಟು ತೆರಿಗೆ. 7 ರಿಂದ 10 ಲಕ್ಷ ರೂಪಾಯಿಯವರೆಗಿನ ಆದಾಯಕ್ಕೆ ಶೇಕಡ 10ರಷ್ಟು ತೆರಿಗೆ. 10ರಿಂದ 12 ಲಕ್ಷ ಆದಾಯಕ್ಕೆ ಶೇಕಡ 15ರಷ್ಟು ತೆರಿಗೆ. 12ರಿಂದ 15 ಲಕ್ಷ ರೂಪಾಯಿಯವರೆಗೆ ಶೇಕಡ 20ರಷ್ಟು ತೆರಿಗೆ. 15 ಲಕ್ಷ ರೂಪಾಯಿ ಮೇಲ್ಪಟ್ಟ ಆದಾಯಕ್ಕೆ ಶೇಕಡ 30ರಷ್ಟು ತೆರಿಗೆ. ಸಂಬಳದಾರರಿಗೆ ಹೊಸ ತೆರಿಗೆ ಪದ್ಧತಿ ಜಾರಿ. ಹಣಕಾಸು ಮತ್ತು ಹಣಕಾಸೇತರ ದೀರ್ಘಾವಧಿ ಲಾಭಗಳ ಮೇಲಿನ ತೆರಿಗೆ ದರ ಶೇಕಡ 12.5ಕ್ಕೆ ಏರಿಕೆ. ಬಂಡವಾಳ ವೆಚ್ಚಕ್ಕೆ 11,11,111 ಕೋಟಿ ರೂಪಾಯಿ. ಇದು ಜಿಡಿಪಿಯ ಶೇಕಡ 3.4ರಷ್ಟು. ದಿವಾಳಿ ಸಂಹಿತೆಯ ಫಲಿತಾಂಶಗಳ ಸುಧಾರಣೆಗೆ ಸಮಗ್ರ ತಂತ್ರಜ್ಞಾನ ವೇದಿಕೆ. ಇ ಕಾಮರ್ಸ್ ಆಪರೇಟರ್ಗಳ ಟಿಡಿಎಸ್ ದರ ಶೇಕಡ 1ರಿಂದ ಶೇಕಡ 0.1ಕ್ಕೆ ಇಳಿಕೆ. 2024-25 ಸಾಲಿನಲ್ಲಿ ಒಟ್ಟಾರೆ ಜಿಡಿಪಿಯಲ್ಲಿ ಶೇಕಡ 4.9ರಷ್ಟು ವಿತ್ತೀಯ ಕೊರತೆ ಅಂದಾಜು. ವಿತ್ತೀಯ ಕೊರತೆ ಪ್ರಮಾಣವನ್ನು ಶೇಕಡ 4.5ಕ್ಕೆ ತಗ್ಗಿಸುವ ಗುರಿ. 2024-25 ಸಾಲಿನಲ್ಲಿ ಒಟ್ಟಾರೆ ಸ್ವೀಕೃತಿ 32.07 ಲಕ್ಷ ಕೋಟಿ ರೂಪಾಯಿ. ಒಟ್ಟಾರೆ ವೆಚ್ಚ 48.21 ಲಕ್ಷ ಕೋಟಿ ರೂಪಾಯಿ. ನಿವ್ವಳ ತೆರಿಗೆ ಸ್ವೀಕೃತಿ 25.83 ಲಕ್ಷ ಕೋಟಿ ರೂಪಾಯಿ. ಜಿಎಸ್ಟಿಯಲ್ಲಿ ಎಲ್ಲ ತೆರಿಗೆ ಪಾವತಿಗಳು ಡಿಜಿಟಲೀಕರಣ. ಟಿಡಿಎಸ್ ಪದ್ಧತಿ ಮತ್ತಷ್ಟು ಸರಳೀಕರಣಕ್ಕೆ ನಿರ್ಧಾರ. ತೆರಿಗೆ ವಿವಾದ ಇಳಿಸಲು ಕೇಂದ್ರದ ಕ್ರಮ. ಹೂಡಿಕೆದಾರರಿಗೆ ವಿಧಿಸುತ್ತಿದ್ದ ಏಂಜಲ್ ಟ್ಯಾಕ್ಸ್ ರದ್ದು. ಟಿಡಿಎಸ್ ಪಾವತಿ ವಿಳಂಬವು ಕ್ರಿಮಿನಲ್ ಅಪರಾಧವಲ್ಲ. ಇ ಕಾಮರ್ಸ್ ಆಪರೇಟರ್ಗಳ ಟಿಡಿಎಸ್ ದರ ಇಳಿಕೆ. ವಿದೇಶಿ ನೇರ ಬಂಡವಾಳ ಹೂಡಿಕೆಯ ನಿಯಮಗಳ ಸರಳೀಕರಣ. ಚಿನ್ನ ಬೆಳ್ಳಿ ಮೇಲೆ ಶೇಕಡ 6ರಷ್ಟು ಕಸ್ಟಮ್ ಸುಂಕ ಕಡಿತ. ಪ್ಲಾಟಿನಂ ಮೇಲೆ ಶೇಕಡ 6.5ರಷ್ಟು ಸುಂಕ ಕಡಿತ. ಪ್ಲಾಸ್ಟಿಕ್ ಮೇಲಿನ ಆಮದು ಸುಂಕ ಏರಿಕೆ. ಡಿಬಿಟಿಯಿಂದ 2 ಕೋಟಿ ಯುವಕರಿಗೆ ಲಾಭ. ಅಮೋನಿಯಂ ನೈಟ್ರೇಟ್ ಮೇಲೆ ಕಸ್ಟಮ್ಸ್ ಡ್ಯೂಟಿ ಶೇಕಡ